ಹಾಯ್ ಫ್ರೆಂಡ್ಸ್ ಎರಡು ದುಡ್ಡು ಯೂಟ್ಯೂಬ್ ಚೆನ್ನ ಮೇಲೆ ಸ್ವಾಗತ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾವು ಇಂಜಿನಿಯರಿಂಗ್ ಬಿ ಇ ಸಿ ಅಗ್ರಿ ವೆಟರ್ನರಿ ಫಾರೆಸ್ಟ್ ಎಲ್ಲಕ್ಕೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಮೇಲೆ ಕ್ಲಿಕ್ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಗೂಗಲ್ ಕ್ರೋಮಲ್ಲಿ ಇ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಮ ಹೊಸ ಬರುತ್ತೆ ಇದರಲ್ಲಿ ನೀವು ಕೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮೇಲುಗಡೆ ಕಾಣ್ತಾ ಇದೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತು ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡೋ ಪ್ರಕ್ರಿಯೆ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿಯೂ ಸಹ ಸಿಗುತ್ತೆ ನಿಮಗೆ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಪ್ರಕ್ರಿಯೆ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಹೊಸ ಉಂಡೆ ವೃತ್ತಿ ಇದನ್ನು ನೀವು ಓದ್ಬಿ ಓದ್ ಗೊತ್ತಿಲ್ಲ ಅಂದರೆ ಓದ್ಕೊಳ್ಳಿ ಗೊತ್ತಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದರಲ್ಲಿ ನೀವು ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿದ ಪಿ ಡಿ ಎಫ್ ರೂಪದಲ್ಲಿ ಮಾಡಿ ಒಂದು ಎಮ್ ಬಿಕ್ಕಿಂತ ಕಮ್ಮಿ ಮಾಡಬೇಕಂತೆಲ್ಲ ಇದೆ ಒಂದು ಸಲ ನೋಡ್ಕೊಳ್ಳಿ ನೋಡಿಕೊಂಡು ಕೆಳಗಡೆಲಿ ಇಲ್ಲಿ ಐ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಬೋ ಅಂತ ಹೇಳಿದರೆ ನಿಮಗೆ ಓಕೆ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಲಾಗಿನ್ ಅಂದರೆ ನೀವು ಲಾಗಿನ್ ಪೇಜ್ಗೆ ಹೋಗ್ತೀರಾ ಓಪನ್ ಮಾಡಿದ್ಮೇಲೆ ದಾಖಲೆನ ಅಪ್ಲೋಡ್ ಮಾಡಲು ಸೂಚನೆಗಳಿರುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಪಿ ಡಿ ಎಫ್ ಫೈಲಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಕನ್ವರ್ಟ್ ಮಾಡಿ ಇಟ್ಕೊಂಡಿರಬೇಕು ಆ ಪಿ ಡಿ ಎಫ್ ಫೈಲ್ ಒಂದು ಎಮ್ ಬಿಗಿಂತ ಜಾಸ್ತಿ ಇರಬಾರ್ದು ನಿಮ್ಮ ಫೈಲ್ ಸೈಜು ಒಂದು ಎಂ ಬಿಗಿಂತ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲದೆ ಇದ್ದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿ ಹೌ ಟು ರೆಡ್ಯೂಸ್ ಪಿ ಡಿ ಎಫ್ ಫೈಲ್ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ನಿಮ್ಮ ಒಂದು ಫೈಲನ್ನ ಸೈಜ್ ಕಮ್ಮಿ ಮಾಡ್ಕೊಬೋದು ಅದ್ರ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿದ್ರೆ ಹಾಕಿ ಓಕೆ ಕೊಟ್ಟರೆ ನಿಮಗೆ ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ ಅದಕ್ಕಿಂತ ಮೊದಲು ನೀವೆಲ್ಲನೂ ಒಂದೊಂದು ಬಾರಿ ನೋಡಿಕೊಂಡು ಫೈನಲ್ ಸಬ್ಮಿಷನ್ ಮಾಡಿ ಇದೆಲ್ಲ ಓದಿ ಒನ್ ಟೈಮು ಓದಾದ ಮೇಲೆ ಕೆಳಗಡೆ ಬಾಕ್ಸಲ್ಲಿ ಓಕೆ ಕೊಟ್ಟು ಪ್ರೊಸೀಡ್ ಟು ಲಾಗಿನ್ ಅಂತ ಹೇಳಬೇಕು ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ವಿಂಡೋ ಬರುತ್ತೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕಬೇಕು ಜೊತೆಗೆ ಪಾಸ್ವರ್ಡ್ ಹಾಕಬೇಕು ಪಾಸ್ವರ್ಡ್ ನಿಮ್ದು ನೆನಪಿಲ್ಲ ಅಂದರೆ ಫಾರ್ವರ್ಡ್ ಪಾಸ್ವರ್ಡ್ ಸಹ ಮಾಡ್ಬೋದು ಫಾರ್ವರ್ಡ್ ಪಾಸ್ವರ್ಡ್ ಮಾಡಿ ನಿಮ್ಮ ಒಂದು ಹೊಸ ಪಾಸ್ವರ್ಡ್ ರಿಸೆಟ್ ನೀವು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಕೊಟ್ಟರೆ ಕೊಟ್ಟ ಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಸಿ ಟಿ ನಂಬರ್ ಎಲ್ಲ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡಿಸ್ಬೋದು ಸೊ ಒನ್ ಟೈಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಚೆಕ್ ಮಾಡ್ಕೊಂಡಾದ ಇಲ್ಲಿ ನೀವು ಟೆಂತ್ ರೋಲ್ ನಂಬರ್ ಹಾಕಬೇಕು ಅಂದರೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಟೆಂತ್ ಮಾಸ್ಗಳಲ್ಲಿ ಆ ರೋಲ್ ನಂಬರ್ ಹಾಕಬೇಕು ಇಲ್ಲಿ ಇಲ್ಲಿ ನೆಕ್ಸ್ಟ್ ಸೈಡ್ಗೆ ಪಿ ಯು ಸಿ ಸೆಕೆಂಡರ್ದು ಹಾಕಬೇಕು ಪಿ ಯು ಸಿ ಸೆಕೆಂಡರ್ದ ಹಾಕಬೇಕು ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅಂದರೆ ಆದಾಯ ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ ಹಾಕಬೇಕು ನೆಕ್ಸ್ಟ್ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ಯಾವ ಡೇಟಿಗೆ ಆ ಡೇಟ್ ಡೇಟ್ ಆಫ್ ಇಶ್ಯೂ ಇನ್ಕಮ್ ಸರ್ಟಿಫಿಕೇಟಲ್ಲಿರುತ್ತೆ ಒನ್ ಟೈಮ್ ನೋಡ್ಕೊಳ್ಳಿ ನೋಡಿಕೊಂಡು ಆ ಡೇಟನ್ನು ಹಾಕ್ಬೇಕು ಹಾಕಬೇಕಿಲ್ಲಿ ಹಾಕಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ದು ಆರ್ ಡಿ ನಂಬರ್ ಹಾಕಬೇಕು ಕೆಲವ್ರದ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದರಲ್ಲೇ ಇರುತ್ತೆ ಎರಡು ಕಡೆ ಒಂದೇ ಹಾಕಬೇಕು ಕೆಲವರು ಸಪ್ರೇಟ್ ಸಪ್ರೇಟ್ ಇರುತ್ತೆ ಸಪ್ರೇಟ್ ಸಪ್ರೇಟ್ ಇದ್ದವರು ಸಪ್ರೇಟ್ ಸಪ್ರೇಟಾಗಿ ಹಾಕಬೇಕು ಹಾಕಾದ ಇಲ್ಲಿ ಸೇವ್ ಅಂತ ಇದ್ದಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಅಂದರೆ ಸೇವ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ದೆಲ್ಲ ಡೀಟೇಲ್ಸು ಫಿಲ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಫಸ್ಟು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಟೆಂತ್ ಮಾಸ್ ಕಾರ್ಡ್ನ ನೀವು ಇಮೇಜ್ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಬೇಕು ಆ ಪಿ ಡಿ ಎಫ್ ಒಂದು ಎಮ್ ಬಿ ಕಮ್ಮಿ ಇರಬೇಕು ನೋಡಿ ಅದು ಫೈಲ್ ನೇಮು ಟೆಂತ್ ಮಾಸ್ ಕಾರ್ಡ್ ಅಂತ ಕೊಟ್ಟಿರುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಂತ ಕೊಟ್ಟಿದ್ರೆ ನಿಮಗೆ ಇನ್ನೂ ಈಸಿಯಾಗಿರುತ್ತೆ ಕೊಟ್ಟಿದ್ದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಇದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೈಲನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು ಅಪ್ಲೋಡ್ ಆದಮೇಲೆ ನೀವು ಅದನ್ನು ವ್ಯೂ ಮಾಡ್ಕೊ ವ್ಯೂನೂ ಮಾಡ್ಬೋದು ವ್ಯೂ ಮಾಡಿ ಅದೇ ಟೆಂತ್ ಮಾಸ್ ಕಾರ್ಡ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ಟೆಂತ್ ಮಾಸ್ ಕಾರ್ಡ್ ಅಪ್ಲೋಡ್ ಆದಮೇಲೆ ಎರಡನೇದು ಪಿ ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಅಂದರೆ ನೀವು ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಕಡೆಯಿಂದ ನೀವು ಸಿಗ್ನೇಚರ್ ಮಾಡಿಸ್ಕೊಂಡು ತಂದಿರತಕ್ಕಂಥ ಪಿ ಯು ಸಿ ಮಾಸ್ ಕಾರ್ಡ್ ನೀವು ಇಂಟರ್ನೆಟ್ ಸೆಂಟ್ರಿಂದ ಡೌನ್ಲೋಡ್ ಮಾಡ್ಕೊಂಡು ತಂದು ಅಪ್ಲೋಡ್ ಮಾಡಿದ್ರೆ ಅದು ವ್ಯಾಲಿಡ್ ಆಗಿರೋದಿಲ್ಲ ನೀವು ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ತಂದಿದ್ದು ಮಾತ್ರ ವ್ಯಾಲಿಡ್ ಆಗಿರುತ್ತೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಸೇಮ್ ಇಲ್ಲಿಯೂ ಸಹ ಚೂಸ್ ಫೈಲಲ್ಲಿ ಹೋಗಿ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು ಅಪ್ಲೋಡ್ ಆದಮೇಲೆ ಒನ್ ಟೈಮ್ ಪ್ರಿವ್ಯೂ ಮಾಡಿ ಅಲ್ಲಿ ಕನ್ಫರ್ಮ್ ಅಂತ ಇರುತ್ತೆ ಕನ್ಫರ್ಮ್ ಮಾಡಿದ್ರೆ ನಿಮ್ಮದು ಎಸ್ ಪಿ ಯು ಸಿ ಸೆಕೆಂಡ್ ಇಯರ್ ಕಾರ್ಡ್ ಅಪ್ಲೋಡ್ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಫೋರ್ತ್ ಒನ್ ಕೆ ಎ ಯು ಜಿ ಸಿ ಟಿ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಲೇಟೆಸ್ಟ್ ಕಾಪಿ ಇದು ಸಹ ಆಲ್ರೆ ಮೊದಲೇ ಹೇಳಿದ ಹಾಗೆ ನೀವು ಈ ಕಾಪಿನ ಪಿ ಡಿ ಎಫ್ ರೂಪದಲ್ಲಿ ಇಟ್ಕೊಂಡಿದ್ರೆ ಇದೂ ಸಹ ಚೂಸ್ ಫೈಲಲ್ಲಿ ಕ್ಲಿಕ್ ಮಾಡಿ ಫೈಲ್ ಅಪ್ಲೋಡ್ ಮಾಡ್ಕೋಬೇಕು ಅಪ್ಲೋಡ್ ಮಾಡಿ ಒನ್ ಟೈಮ್ ನೋಡ್ಕೋಬೇಕು ಅದೇ ರೀತಿ ಇಲ್ಲಿ ನೀವು ಐ ಡಿ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ವೋಟರ್ ಐ ಡಿ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲರದು ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಸೇಮ್ ಇದು ಸಹ ಜೂಸ್ ಫೈಲಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ನೆಕ್ಸ್ಟ್ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಹಾಕಬೇಕಾಗುತ್ತೆ ಇದು ಸಹ ಸೇಮ್ ಪ್ರೊಸೀಜರ್ ಇದು ಸಹ ಸೇಮ್ ಪ್ರೊಸೀಜರ್ ಆಗಿರುತ್ತೆ ಚೂಸ್ ಫೈಲ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಒನ್ ಟೈಮ್ ಪ್ರಿವ್ಯೂ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ ನೀವು ಒನ್ ಟೈಮ್ ಪ್ರಿವ್ಯೂ ಮಾಡಲಾರ್ದೆ ಹಾಗೆ ಬಿಟ್ಟರೆ ಅದು ಅಪ್ಲೋಡ್ ಆಗಿರೋದಿಲ್ಲ ಅಂದರೆ ಕನ್ಫರ್ಮ್ ಆಗಿರೋದಿಲ್ಲ ಎಷ್ಟು ಕನ್ಫರ್ಮ್ ಸ್ಟೇಟಸ್ ಇದಿಲ್ಲ ಅದು ಕನ್ಫರ್ಮ್ ಅಂತ ಬಂದಿರಲ್ಲ ನೀವು ಒಂದು ಟೈಮ್ ಪ್ರಿವ್ಯೂ ಮಾಡಿ ಕನ್ಫರ್ಮ್ ಮಾಡಲೇಬೇಕು ಮತ್ತು ನೆಕ್ಸ್ಟ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಹಾಕಬೇಕಾಗತ್ತೆ ಅಂದರೆ ಹತ್ತು ವರ್ಷ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದಿರ್ತಕ್ಕಂಥ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ನೀವು ಆಲ್ರೆಡಿ ಮೊದಲೇ ನೀವು ಬಿ ಒ ಹತ್ತಿರ ಸಿಗ್ನೇಚರ್ ಮಾಡಿಸಿರ್ಬೇಕು ಅಂದರೆ ಸ್ಕೂಲ್ದು ಎರಡೆರಡು ಸ್ಕೂಲು ಮೂರು ಮೂರು ಸ್ಕೂಲ್ ಇದ್ದರೆ ಅವನ್ನೆಲ್ಲ ಒಂದೇ ಪಿ ಡಿ ಎಫ್ ಐ ಕನ್ವರ್ಟ್ ಮಾಡಿ ಆ ಪಿ ಡಿ ಎಫ್ಸಲ್ಲಿ ಒಂದು ಎಮ್ ಬಿ ಕಿಂತ ಕಮ್ಮಿ ಮಾಡಿ ಇಲ್ಲಿ ಅಪ್ರೂವ್ ಮಾಡಬೇಕು ನೀವು ಎರಡೆರಡು ಮೂರು ಮೂರು ಸ್ಕೂಲ್ ಇದ್ದರೆ ಅದರಲ್ಲಿ ಒಂದೇ ಅಪ್ಲೋಡ್ ಮಾಡಿದರೆ ವ್ಯಾಲಿಡ್ ಆಗಿರೋದಿಲ್ಲ ಅಷ್ಟು ಸ್ಕೂಲ್ದು ನೀವು ಮೂರು ಸ್ಕೂಲ್ ಅಥವಾ ಎರಡು ಸ್ಕೂಲ್ ಓದಿದರೆ ಎರಡೂ ಸಹ ಬೇಕಾಗುತ್ತೆ ಅದನ್ನು ನೀವು ಒಂದು ಸಿಂಗಲ್ ಪಿ ಡಿ ಎಫ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ರೂರಲ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಅಂದರೆ ನೀವು ಹಳ್ಳಿಯಲ್ಲಿ ಓದಿದ್ದರೆ ಹಳ್ಳಿಯಲ್ಲಿ ಓದಿರ್ತಕ್ಕಂಥ ಸರ್ಟಿಫಿಕೇಟನ್ನು ನೀವು ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಅದು ಸಹ ನೀವು ಎರಡು ಮೂರು ಮೂರು ಕಡೆ ಅದು ಅದೆಲ್ಲನೂ ಒಂದೇ ಪಿ ಎಫ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಇಷ್ಟೆಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ಆದಮೇಲೆ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಐತೆ ಇಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಆಗುತ್ತೆ ಕ್ಲೋಸ್ ಅಂತಂದ ಕ್ಲೋಸ್ ಅಂದಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದುವರೆಗೂ ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಯಾವ ಸೇವ್ ಆಗಿರಲ್ಲ ಮತ್ತೆ ನೀವು ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಆಗಿರುತ್ತೆ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆದಮೇಲೆ ಇಲ್ಲಿ ನೀವು ಡಿಕ್ಲೇರೇಷನ್ ಮಾಡೋಕ್ಕಾಗತ್ತೆ ಅಂದರೆ ಇಲ್ಲಿ ಕೆಳಗಡೆ ಒಂದು ಅಗ್ರಿ ಅಂತಿದೆಯಲ್ಲ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದಮೇಲೆ ಇಲ್ಲಿ ಕ್ಲಿಕ್ ಹೇರ್ ಟು ಜನ್ರೇಟ್ ಒ ಟಿ ಪಿ ಫಾರ್ ಫೈನಲ್ ಸಬ್ಮಿಷನ್ ಇದೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಿ ಫೈನಲ್ ಸಬ್ಮಿಷನ್ ಮಾಡಬೇಕು ಒಂದು ಬಾರಿ ನಿಮಗೆ ಮೆಸೇಜ್ ಬಂದಿಲ್ಲ ಅಥವಾ ನೀವು ಇನ್ನೂ ಎಡಿಟ್ ಮಾಡಬೇಕು ಅಂದರೆ ಈ ಫೈನಲ್ ಸಬ್ಮಿಷನ್ ಮಾಡಕ್ಕೆ ಹೋಗಬೇಡಿ ಮಾಡಿದ್ರೆ ನಿಮಗೆ ಮತ್ತೆ ಎಡಿಟ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ನೀವು ಲಾಗಿನ್ ಎಷ್ಟು ಬೇಕು ಎಷ್ಟು ಬೇಕಾದ್ರೆ ಟೈಮ್ ಆಗ್ಬೋದು ಆದರೆ ಎಡಿಟ್ ಮಾಡೋಕ್ಕಾಗಲ್ಲ ಒನ್ ಟೈಮ್ ನೀವು ಫೈನಲ್ ಸ್ಮಿಷನ್ ಕೊಟ್ಟರೆ ಸೊ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದರೂ ಕರೆಕ್ಟಾಗಿ ಟೆಂತ್ ಮಾರ್ಕ್ಸ್ ಕಡೆ ಟೆಂತ್ ಮಾರ್ಸ್ ಅಪ್ಲೋಡ್ ಮಾಡಿದ ಅದನ್ನೆಲ್ಲ ಕರೆಕ್ಟ್ ಸ್ವಲ್ಪ ಚೆಕ್ ಮಾಡಿಕೊಂಡು ಒ ಟಿ ಪಿ ಹಾಕಿ ಫೈನಲ್ ಸ್ಮಿಷನ್ ಕೊಡಿ